ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲಿಗೆ ನಾನು ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಚೇರ್ಮನ್ ಸರ್ ಡಾಕ್ಟರ್ ಕುಮಾರ್ ಸರ್, ಪ್ರಿನ್ಸಿಪಲ್ ಸರ್ ಗಣೇಶ್ ಸರ್ ಹಾಗೂ ನಮ್ಮ ಶಿಕ್ಷಕರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ. ಮೊದಲಿಗೆ ನನ್ನ ಶಾಲೆಯ ಬಗ್ಗೆ ನಾನು ಮಾತನಾಡಿಗಳು ತುಂಬಾ ಹೆಮ್ಮೆ ಆಗುತ್ತಿದೆ. ನಾನು ಈ ಶಾಲೆಗೆ ಸೇರಿ 12 ವರ್ಷ ಆಯ್ತು. ಯಾವುದೇ ವರ್ಷದಲ್ಲೂ ಕೂಡ ನಮಗೆ ಯಾವುದೇ ತೊಂದರೆ, ನಮಗೆ ಸಂಕಷ್ಟ ಕಷ್ಟ ಬರುವ ಕ್ಷಣಗಳನ್ನು ಬಂದಿಲ್ಲ, ಮುಂದೆ ಬರೋಲ್ಲ ಅಂತನೂ ತುಂಬಾ ನಂಬಿಕೆ ಇದೆ. ನಮ್ಮ ಡಾಕ್ಟರ್ಸ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ನಮ್ಮ ಶಾಲೆ ನಿರ್ವಹಿಸ್ತಿದ್ದಾರೆ. ನಮ್ಮ ಮಕ್ಳಿಗೆ ಯಾವುದೇ ಟ್ಯಾಲೆಂಟ್ ಇರಲಿ ಎಲ್ಲಾನು ಹೊರತಂಬಿಸೋ ಟೀಚರ್ಸ್ ನಮ್ಮ KVRS ಫ್ಯಾಕಲ್ಟಿಲಿದ್ದಾರೆ. ನಮ್ಮ 10th grade ಆಲ್ ಟೀಚರ್ಸ್, ಸ್ಟೂಡೆಂಟ್ಸ್, ಮೈ ಫ್ರೆಂಡ್ಸ್ ಎಲ್ಲರಿಂದನು ಕಲಿಯಲು ಸಾಕಷ್ಟು ವಿಷಯಗಳಿವೆ. ಆ ವಿಷಯನ ಕಲಿಯಲು ನಮಗೆ ನಮ್ಮ ಶಾಲೆ ತುಂಬಾ ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ಶಾಲೆ ಯಾವುದೇ ಅಕಾಡೆಮಿಕ್, ಸ್ಪೋರ್ಟ್ಸ್ ಅಂಡ್ ಆಸ್ ವೆಲ್ ಆಸ್ ಕಲ್ಚರಲ್ ಯಾವುದೇ ವಿಷಯದಲ್ಲೂ ಕಡಿಮೆ ಇಲ್ಲ. ಎಲ್ಲದಕ್ಕೂ ಈಕ್ವಲ್ ಆಪರ್ಚುನಿಟೀಸ್ ಕೊಟ್ಟಿದೆ ಸ್ಟೂಡೆಂಟ್ಸ್ಗೆ. ಅಂಡ್ ಯಾವುದೇ ಮಕ್ಕಳಿಗೆ ಏನೇನು ಟ್ಯಾಲೆಂಟ್ ಇದೆ, ಏನೇನು ಅವ್ರು ಹೊರತುಂಬಿಸ್ಬೋದು, ಎಲ್ಲ ವಿಚಾರಗಳನ್ನು ಅವ್ರನ್ನ ಪ್ರೋತ್ಸಾಹಿಸೋ ಕೆಲಸವನ್ನ ನಮ್ಮ ಟೀಚರ್ಸ್ ಮಾಡ್ತಾರೆ. ಯಾವುದೇ ಕ್ಷಣದಲ್ಲೂ ಕೂಡ ನಮ್ಗೆ ಏನೇ ಒಂದು ಭಯ, ನಮ್ ಡೌಟ್ಸ್ ಏನೇ ಇದ್ರು ಅವ್ರ ಯಾವ ಕ್ಷಣದಲ್ಲಾದ್ರೂ ಅವೈಲೇಬಲ್ ಇರ್ತಾರೆ. ನಾವ್ ಯಾವಾಗಾದ್ರೂ ಹೋಗ್ಲಿ ಅವ್ರ ಪ್ರೀತಿಯಿಂದ ನಡವಳಿಕೆ ನಮ್ಮಿಂದ ಡೌಟ್ಸ್ ಕ್ಲಿಯರ್ ಮಾಡ್ಕೊಡ್ತಾರೆ. ಕ್ಲಾಸ್ ರೂಮ್ ಅಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ನಮ್ ಗಮನ ಆ ಕಡೆ ಈ ಕಡೆ ಬರ್ಸ್ದೆ ಪಾಠದ ಮೂಲಕನೇ ಎಲ್ಲಾನು ತಿಳಿಸೋ ತರ ಹೇಳ್ತಾರೆ. ಅಂಡ್ ಈ ವರ್ಷ ನಮ್ಗೆ ತುಂಬಾ ಒಳ್ಳೆ ಪ್ರಿನ್ಸಿಪಲ್ ಗಣೇಶ ಸಿಕ್ಕಿದ್ದಾರೆ. ಅಕಾಡೆಮಿಕ್, ಸ್ಪೋರ್ಟ್ಸ್, ಕಲ್ಚರಲ್ ಎಲ್ಲಾದ್ರಲ್ಲೂ ನಮ್ಗೆ ಆಪರ್ಚುನಿಟೀಸ್ ಬರ್ಕೊಟ್ರು. ಅಂಡ್ ಆ ಕಲ್ಚರಲ್ ಮಾತ್ರ ಎಲ್ಲಾದ್ರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋ ಛಲ ಹೋಮ್ ತುಂಬಿಸಿದ್ರು ನಮ್ಗೆ. ಅಂಡ್ ನಮ್ ಫ್ರೆಂಡ್ಸ್ ಅವರು ಕೂಡ ತುಂಬಾ ಧೈರ್ಯದಿಂದ ನಮ್ಗೆ ಏನೇನ್ ನಾವ್ ಯಾವ್ದಾದ್ರಲ್ಲಿ ಹಿಂದಿದೀವಿ, ಯಾವ್ದಾದ್ರಲ್ಲಿ ಮುಂದಿದೀವಿ ಎಲ್ಲ ವಿಷಯಗಳನ್ನು ನಮ್ಮ ಹತ್ರ ಯಾವ್ದಾದ್ರಲ್ಲಾದ್ರೂ ಹೇಳ್ಕೊಡ್ತಾರೆ. ನಮ್ ಟೀಚರ್ಸ್ ಹತ್ರ ಮಾತ್ರ ಅದ ಕಲ್ಬೇಕಾಗಿರೋದು. ಸ್ನೇಹಿತರು ಎಲ್ಲ ಚಿಕ್ಕ ಮಕ್ಕಳಿಂದ ನಾವು ಸಾಕಷ್ಟು ವಿಷಯಗಳನ್ನು ಕಲ್ತಿದೀವಿ ಈ ಶಾಲೆಗೆ ಬಂದು. ಇಲ್ಲಿ ನಮ್ ಶಾಲೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಿಜ ತುಂಬಾ ಇದೆ ಒಳ್ಳೆ ವಿಚಾರಗಳು. ಬಟ್ ಈ 2 ಕ್ಷಣದಲ್ಲಿ ನಮಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟ ಟೀಚರ್ಸ್ ಅಂಡ್ ಪ್ರಿನ್ಸಿಪಲ್ ಸರ್, ಥ್ಯಾಂಕ್ ಯು ಸರ್ ಅಂಡ್ ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾವ್ ಅ ನೈಸ್ ಡೇ. This being my 13th schooling year, I can say without any doubt that this has been the best schooling year I have ever had. Because as we all know, our principal sir, doctor sir and all the teachers and staffs have immensely supported us while, you know, they haven't just stood by us, they just even helped us by conveying us, by giving us a simple talk, by just clarifying each and everything with you. They haven't just stood there and commanded us. They actually came with us, they actually showed us how to do stuff and actually helped us in each and every single way. But this year has been actually exceptionally going well because they actually connected us with our roots by Guru Purnima and Annadana. They actually taught us that everything is not just about us. We have to also create an environment where we have to just give others and be happy what others achieve, not only by ourselves. So this year has actually been the best year. And this all wouldn't be happening without the immense support of our principal Ganesh sir and our chairman doctor sir. Babishka of 10th grade, stand here to share a few thoughts. Honorable dignitaries on and off the dais, honorable and respected gurus, parents, my dearest friends, juniors and seniors, it's an auspicious day to see a huge gathering and I warmly welcome you all. It gives me privilege and make me feel proud to be educated in such an institution as KVIRS, which teaches value-based education and knowing our ethnic values as we are here today celebrating Guru Vandana program. As the saying goes, every cloud has a silver lining. The backbone and the supportive person of this institution, the chairman of Valley Group of Institution, Dr. Kumar sir,
who is quite strict, but he's a mere human and down to earth. Hats off, sir. I have been studying in this institution since 3 years, so I've got to work and analyze among 3 different principals, but this academic year we've got a different personality, Dr. Ganesh sir, who strives hard for the development of this school. And it's my pleasure to be a part of sir's education system. Thank you, sir. Thank you to all my dear teachers who not only taught about the subject knowledge, but also gave an experience towards life. I owe wholeheartedly a grateful to all my teachers. Thank you, dear teachers. I owe so much to my parents and all the parents who gave us life and the opportunity to be here on this earth. Today, if I am able to stand and speak here, it's only because of my parents and their guidance. Thank you, dear life givers. My friends, whom I can never forget in my lifetime, and the batch of students with whom we had fun, shared happiness and sadness and many more. I can never forget these school years. Thank you, dear friends. And lastly, I thank all my juniors and seniors with whom I have shared a few things, and the people who have met in and around the campus. Thank you all. And with this, I end my speech. Myself, Deshwangara from Class 10. ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಕೆ ವಿ ಆರ್ ಎಸ್ ಅಲ್ಲಿ ಫ್ರಮ್ ಎಲ್ ಕೆ ಜಿ. ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ಆರ್ಡಿ 11 ಇಯರ್ಸ್ 12 ಇಯರ್ಸ್ ಆಗುತ್ತೆ. ಆದರೆ ಎಲ್ಲ ವರ್ಷನೂ ವ್ಯಾಲಿ ಸ್ಕೂಲ್ ತುಂಬ ಇಷ್ಟ ಆಗುತ್ತೆ ಅಂದರೆ ದೇ ನೆವರ್ ಲೂಸ್. ಎಲ್ಲ ವರ್ಷನೂ ಏನೋ ಒಂದು ಹೊಸ ಟ್ರೈ ಮಾಡ್ತಾರೆ. ಎಲ್ಲ ವರ್ಷ ನಮ್ಮ ಡಾಕ್ಟರ್ ಸರ್ ಆಟಿಟ್ಯೂಡ್ ಹಂಗೆ, ಓಸಲ್ ಆಗಿತ್ತ ಪೀಸಲ್ಲಿ ಆಗಬಾರ್ದು, ಎಲ್ಲ ಸಲನು ಪೋಪಪ್ ಮಾಡ್ತಾರೆ, ಏನೋ ಒಂದು ಹೊಸದು ಮಾಡಬೇಕು ಅಂತ ಹೋಗ್ತಾರೆ, ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ನಮ್ಮ ಪ್ರಿನ್ಸಿಪಲ್ನು ಹಂಗೆ ಸಿಕ್ಕಿದ್ದಾರೆ, ಯಾವಾಗಲೂ ನಮ್ಮ ಜೊತೆ ನಿಂತ್ಕೊಳ್ತಾರೆ. ಕಲ್ಚರಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅಕಾಡೆಮಿಕ್ಸ್ ಆಗಿರ್ಬೋದು, ನಾನು ಇದ್ದೀನಿ ಮಾಡು ಮಾಡು ಅಂತಾರೆ. ಅವ್ರು ಹಂಗೆ ಅಂದಾಗೆ ನಮ್ಗೆ ಏನೋ ಒಂಥರ ಮೋಟಿವೇಶನ್, ಸರ್ ಹಿಂಗೆ ಅನ್ಬೇಕಾದ್ರೆ ನಾವು ಮಾಡ್ತಾರೆ ಇರೋಕ್ಕಾಗುತ್ತಾ? ಅದೇನೋ ಒಂಥರ ಯಾವಾಗಲೂ ಓದಬೇಕು, ಸರ್ ನಂಬಿಕೆ ಉಳಿಸ್ಕೋಬೇಕು ಅಂತ ಯಾವಾಗಲೂ ಮೋಟಿವೇಟ್ ಮಾಡಿರುತ್ತೆ. ನಮ್ಮ ಟೀಚರ್ಸಿಗೆ ಬಂದರೆ ಯಾವಾಗಲೂ ಅರ್ಥ ಆಗಲಿಲ್ವಾ ಬಿಟ್ಬಿಡಲ್ಲ, ನಮ್ಮ ಜೊತೆ ವೆಸ್ಟ್ ಟು ದ ಅರ್ಥ ಬರ್ತಾರೆ. ಬಂದ್ಬಿಟ್ಟು ಫ್ರೆಂಡ್ಸ್ ಥರ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ, ಆಗಿಲ್ವಾ ಹೊಸ ಟೆಕ್ನಿಕ್, ಆಗಿಲ್ವಾ ಹೊಸ ಮೆಥಡು. ಕೊನೆ ಅವ್ರು ಏಮೇನಂದ್ರೆ ಅರ್ಥ ಮಾಡಿಸ್ಬೇಕು ಅಷ್ಟೇ ನಮಗೆ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಥರನೇ ಇರ್ತಾರೆ, ಅವ್ರ ಬಾಂಡಿಂಗ್ ಇರ್ಬೋದು, ಅವರೇ ನಮಗೆ ಯಾವಾಗಲೂ ಮೋಟಿವೇಟ್ ಮಾಡೋದಿರ್ಬೋದು. ನಮ್ಮ ಪ್ರಿನ್ಸಿಪಲ್ ಸರು ಅಷ್ಟೇ, ಅವರು ನಮಗೆ ಸಪೋರ್ಟಿವು, ಮೋಟಿವೇಶನು, ಇನ್ಸ್ಪಿರೇಷನ್ ಎಲ್ಲ ಅವರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಯಾವಾಗಲೂ ನಮಗೆ ಬಿಟ್ಬಿಟ್ಟು ಹೋಗುವಂತೆ ಮಾಡಿದ್ರೆ, ಯಾವುದೇ ನಾವೇನೇ ಹೊಸ ಕೆಲಸ ಮಾಡೋಕ್ಕೆ ನಿಂತರೂ ಹಳೆ ಇರ್ಬೋದು, ಒಳ್ಳೆ ಕೆಲಸಕ್ಕೆಲ್ಲ ನಾವು ನಮ್ಮ ಜೊತೆ ನಿಂತಿರ್ತಾರೆ, ಸಪೋರ್ಟಿವ್ ಆಗಿರ್ತಾರೆ. ಅದು ನಮ್ಗೆ ತುಂಬ ಇಷ್ಟ ಆಗುತ್ತೆ ವ್ಯಾಲಿ ಸ್ಕೂಲಲ್ಲಿ. ಇದಕ್ಕಿಂತ ಚೆನ್ನಾಗಿರೋ ಇನ್ಸ್ಟಿಟ್ಯೂಷನ್ ಇರ್ಬೋದು, ಆದರೆ ವ್ಯಾಲಿ ಸ್ಕೂಲ್ ಅಂದರೆ ವ್ಯಾಲಿ ಸ್ಕೂಲ್. ಅದು ನಮ್ಮ ಎಮೋಷನ್. ಥ್ಯಾಂಕ್ ಯು. ಎಲ್ಲರಿಗೂ, ಶಿಕ್ಷಕರಿಗೂ, ಪೋಷಕರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನಮಸ್ಕಾರ. ನನ್ನ ಹೆಸರು ಚೇತನಾ ಮೂರ್ತಿ. ನಾನು ಪ್ರಸ್ತುತ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಕಳೆದ 6 ವರ್ಷಗಳಿಂದ ಕೊನಿಗಲ್ ವ್ಯಾಲಿ ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇಲ್ಲಿ ನನ್ನ ಸ್ನೇಹಿತರ ಪರವಾಗಿ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಮೊದಲಿಗೆ ನಮ್ಮ ಶಾಲೆಯ ನಮಗೆ ಶಿಕ್ಷಣ ಬರೆತು ಹಲವಾರು ಮೌಲ್ಯವನ್ನು ಹಾಗೂ ಶಿಸ್ತನ್ನು ಕಲಿಸಿದೆ ಅಂತ ಹೇಳಲು ಹೆಮ್ಮೆ ಪಡುತ್ತೇನೆ. ಹಾಗೂ ಶಿಕ್ಷಣ ಅಂದರೆ ಪುಸ್ತಕಕ್ಕೆ ಮಾತ್ರ ಸೀಮಿತವಲ್ಲದೆ ನಾವು ಹಿರಿಯರಿಗೆ ಕೊಡುವಂತಹ ಗೌರವ, ನಮ್ಮ ನಡವಳಿಕೆ, ಕಿರಿಯರಿಗೆ ಹಂಚುವಂತಹ ಪ್ರೀತಿ, ನಮ್ಮ ಆತ್ಮದಲ್ಲಿರುವಂತಹ ಅಗೋಚರ ಶಕ್ತಿಯನ್ನು ಗೋಚರಗೊಳಿಸುವಂತಹ ಮಹತ್ವಪೂರ್ಣವಾದ ಆದಿ ಅಂತ ಹೇಳಿಕೊಟ್ಟಿದೆ. ಇಂಥ ಶಾಲೆಯನ್ನು ನಾವು ಎಷ್ಟೇ ದೂರ ಸಾಧನೆ ಆದಿಯಲ್ಲಿ ನಡೆದರೂ ಕೂಡ ಮರೆಯೋದಿಲ್ಲ. ಹಾಗೂ ನಮ್ಮ ಶಿಕ್ಷಕರು ಪ್ರತಿ ಹಂತದಲ್ಲಿ ನಮ್ಮನ್ನು ತಿದ್ದಿ ನಮ್ಮ ಒಳ್ಳೆ ದಾರಿಯಲ್ಲಿ ನಡೆಸಿದ್ದಾರೆ. ಹಾಗೂ ಅವರಿಗೆ ಉತ್ಸಾಹ ತುಂಬುವಂತಹ ಪ್ರಾಂಶುಪಾಲರಿಗೂ ಹಾಗೂ ನಮ್ಮ ಶಾಲೆಯ ಬೆನ್ನೆಲುಬಾಗಿರುವಂತಹ ಡಾಕ್ಟರ್ ಕುಮಾರ್ ಸರ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ಹಾಗೂ ಗುರುವಿನ ಗುಲಾಮನಾದದ ಹೊರತು ದೊರೆಯದೆಯ ಮುಕುತಿ ಎಂಬ ದಾಸರ ನುಡಿಯೊಂದಿಗೆ ಇಲ್ಲಿ ಪ್ರಸ್ತುತಗೊಂಡಿರುವಂತಹ ಎಲ್ಲ ಗುರು ಹಿರಿಯರಿಗೂ ಗುರುವಂದನಂ ಹಾಗೂ ಜ್ಯೋತಿ ಪ್ರದಾನಂ ಪ್ರಯುಕ್ತ ವಂದನೆಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಆಕ್ಚುಲಿ ಇದು ನನ್ನ 11ನೇ ವರ್ಷ ಈ ಕ್ಯಾಂಪಸ್ಸಲ್ಲಿ. ಈ ಕ್ಯಾಂಪಸ್ ನಮಗೆ ತುಂಬ ಹೇಳಿಕೊಟ್ಟಿದೆ, ವಿದ್ಯೆ, ವಿನಯ, ಸಂಸ್ಕಾರ, ಸಂಸ್ಕೃತಿ ಎಲ್ಲ. ಈ ಕಲಿಕೆ ಅನ್ನೋದೇನಿದೆ ಮುಂದೆ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಈಗಾಗಿರ್ಬೋದು, ಮುಂದೆ ಆಗಿರ್ಬೋದು. ಮತ್ತು ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ಐ ಆಮ್ ಪ್ರೌಡ್ ಟು ಬಿ ಎ ಸ್ಟೂಡೆಂಟ್ ಆಫ್ ದಿಸ್ ಕಾಲೇಜ್ ಅಂತ ಹೇಳ್ಬೋದು. ನಮ್ಮ ಪ್ರಿನ್ಸಿಪಲ್ ಡಾಕ್ಟರ್ ಎನ್ ಬಿ ಕೃಷ್ಣಮೂರ್ತಿ ಸರ್,
ಹಾಗೂ ಅಕಾಡೆಮಿಕ್ ಡೀನ್ ಆಫ್ ದಿ ಕಾಲೇಜ್ ಚಿಕ್ಕರಂಗಯ್ಯ ಸರ್, ಆಮೇಲೆ ಕಾಲೇಜ್ ಲೆಕ್ಚರರ್ಸ್ ಆಗಿರ್ಬೋದು, ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ. ಯಾವುದೇ ಒಂದು ವಿಷಯ ಆಗಿರ್ಬೋದು, ಸ್ಟಡೀಸ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಆ್ಯಂಡ್ ಇದಾರೆ ಕೂಡ, ಮುಂದೆಯೂ ಇರ್ತಾರೆ ಅಂತ ನಾನು ಹೇಳ್ತೀನಿ. ನಂತರ ಈ ವರ್ಷ ಬೆಸ್ಟ್ ರಿಸಲ್ಟ್ಸಿಂದ ನಾವು ಔಟ್ಕಮ್ ಆಗ್ತೀವಿ ಅಂತ ಹೇಳ್ಬೋದು. ನಂತರ ನಾವು ನಡೆಯೋ ಪ್ರತಿಯೊಂದು ಹೆಜ್ಜೆಯಲ್ಲೂ ತಪ್ಪನ್ನ ಗುರುತಿಸಿ ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ತಿದ್ದಿ ಬುದ್ಧಿ ಹೇಳಿರುವಂಥ ಟೀಚರ್ಸ್ ನಮ್ಮ ಕಣ್ಮುಂದೆ ಕೂತಿದ್ದಾರೆ, ಇಲ್ಲೇ ಇದ್ದಾರೆ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಐ ಆಮ್ ಶಾಲಿನಿ KR, ಸ್ಟಡಿಂಗ್ ಇನ್ ಸೆಕೆಂಡ್ PUC ಸೈನ್ಸ್. ಟುಡೇ ಐ ಆಮ್ ಹಾನರ್ಡ್ ಟು ಸ್ಪೀಕ್ ಅಬೌಟ್ ದಿ ಎಕ್ಸೆಪ್ಷನಲ್ ಟೀಚಿಂಗ್ ಇನ್ ವಿಜಯ ಪಿಯು ಕಾಲೇಜ್. ದಿ ಹಾರ್ಟ್ ಆಫ್ ಎವ್ರಿ great educational institution lies in the dedication and passion of its educator, and here in Vijay PU College the teachers take pride for the artistic education and teaching. The teachers are not only expert in their field, but they are mentors and are inspiring candles that light to inspire us and to guide us, and they tell us that it's important to have a better life rather than going through hurdles and regretting it by the life. The teachers are not only experts in their field, but they are mentors and guiding candles who inspire us and guide us to lead a beautiful life. The classrooms at Vijay PU College are radiant spaces where education is not only transferred but crafted into a meaningful experience. Every lecture is a canvas painted with enthusiasm and commitment to empower students with powerful tools to leading to their success. And it is not just what is taught inside the four walls of a classroom, but how it is taught which sets us apart from the rest of the colleges. On this auspicious evening, I want every one of you to believe that we will bring out a very good result and succeed, because our teachers have always tried to manifest a good result and worked hard and tried to solve all our hurdles in throughout the year. On this auspicious evening, let us look forward for a better future. Thanking you all. This is Vaishnavi, a student of Konikal Valley International School and Vijaya PU College. Yeah, it's about 13 years of my experience in this school. Of course, it's too great with lots of memories. ಎಲ್ಲ ಪೇರೆಂಟ್ಸ್ ಕೂಡ ತನ್ನ ಮಗು ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಷನ್ ತೊಗೋಬೇಕು ಅಂತ ತುಂಬ ಇನ್ಸ್ಟಿಟ್ಯೂಟ್ಗಳನ್ನ ಹುಡುಕ್ತಿರ್ತಾರೆ, ತುಂಬ ಕನ್ಸು ಇಟ್ಕೊಂಡಿರ್ತಾರೆ. ಅದೇ ರೀತಿ ನನ್ನ ಪೇರೆಂಟ್ಸ್ ಕೂಡ ತುಂಬ ದೊಡ್ಡ ಕನ್ಸನ್ನೇ ಇಟ್ಕೊಂಡಿದ್ರು ತನ್ನ ಮಗಳು ಚೆನ್ನಾಗಿ ಓದಬೇಕು ಅಂತ. ಅದನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಚೂಸ್ ಮಾಡಿದ ಇನ್ಸ್ಟಿಟ್ಯೂಟ್ ವ್ಯಾಲಿ ಸ್ಕೂಲ್ ಮತ್ತು ವಿಜಯ ಪಿಯು ಕಾಲೇಜ್. ಟು ಬಿ ಫ್ರ್ಯಾಂಕ್, ದೇ ಆರ್ ವೆರಿ ಪ್ರೌಡ್ ಆ್ಯಂಡ್ ಸ್ಯಾಟಿಸ್ಫೈಡ್ ವಿತ್ ದರ್ ಡಿಸಿಷನ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ABCD-ನೂ ಗೊತ್ತಿಲ್ಲದೆ ಇರೋ ಒಂದು ಮಗು ಇವತ್ತು ನಿಮ್ಮ ಮುಂದೆ ಇಷ್ಟು ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾಳೆ ಅಂದರೆ ಅದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಟೀಚರ್ಸ್ ಎಫರ್ಟ್ ಆ್ಯಂಡ್ ಸಪೋರ್ಟ್. ದೇ ಹ್ಯಾವ್ ಬೀನ್ ವಿತ್ ಮೀ ಸಿನ್ಸ್ ದೆನ್ ಟಿಲ್ ಟುಡೇ. ದ ವೇ ವಿ ಹ್ಯಾವ್ ಅಡಾಪ್ಟೆಡ್ ಅವರ್ ಲೈಫ್, ದ ಡಿಸಿಪ್ಲೀನ್ಡ್ ಲೈಫ್, ಮತ್ತು ಇಷ್ಟು ಹ್ಯಾಪಿ, ಇಷ್ಟು ಕಾನ್ಫಿಡೆಂಟ್ ಆಗಿ ಕರೇಜ್ ಆಗಿದ್ದೀವಿ ಅಂದರೆ ಅದು ನಮ್ಮ ಟೀಚರ್ಸ್ ಕಾರಣ. ಯಾವ ಟೀಚರ್ ತಾನೇ ಬೆಳಗ್ಗೆ 6:30 ರಾತ್ರಿ 11:00 ತನಕ ಅಷ್ಟು ಎನರ್ಜೆಟಿಕ್ ಆಗಿ ಅಷ್ಟೇ ಆರಾಮಾಗಿ ಪಾಠ ಮಾಡ್ತಾರೆ? ಅದೇ ಥರ ನಮ್ಮ ಚಿಕ್ಕಂಗ ಹೆಸರು ಬೆಳಗ್ಗೆ ಅಂತ ಪಾಠ ಮಾಡ್ತಾರೆ, ನಮ್ಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅವ್ರು ಮಾತ್ರ ಅಲ್ಲ, ನಮ್ಗೆ 1ನೇ ಕ್ಲಾಸಿಂದ ಪಾಠ ಹೇಳ್ಕೊಟ್ಟಿರೋದು ಇವತ್ತಿನ ತನಕ 12ನೇ ಕ್ಲಾಸ್ ತನಕ ಯಾರು ಪಾಠ ಹೇಳ್ಕೊಟ್ಟಿದ್ದಾರೆ ಅವ್ರೆಲ್ಲರಿಗೂ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಅವತ್ತಿಂದ ಇವತ್ತಿನ ತನಕ ಪಾಠ ಮಾಡಿದ್ರು ಎಲ್ಲರೂ ಕೂಡ ನನಗೆ ದೇವ್ರ ಸಮಾನ ಅಂತ ನಾನು ಬಯಸ್ತೀನಿ ಸರ್. ಇಷ್ಟು ವರ್ಷ ನನಗೆ ಇಲ್ಲಿ ಓದೋದಕ್ಕೆ ಆಪರ್ಚುನಿಟಿ ಕೊಟ್ಟಂತ ನನ್ನ ಚೇರ್ಮನ್ ಸರ್, ಡಾಕ್ಟರ್ ಸರ್ಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್. I would like to show my gratitude towards my teachers who have been taught
and been teaching to me till today. Thank you, teachers. ಇಷ್ಟು ನಿಮಿಷಗಳಿಗೆಲ್ಲ ನನ್ನ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದ ಪ್ರತಿಯೊಬ್ಬರು ಪೇರೆಂಟ್ಸಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಬಟ್ ನೆವರ್ ದಿ ಲೀಸ್ಟ್, ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್, ಥ್ಯಾಂಕ್ ಯು ಗೈಸ್.